ಹೇ ಸೀತಾರಾಮ್ಗೆ ಸ್ವಾಗತ. ನಾನು ಸಹನಾ. ಪ್ಲೀಸ್ ಸುದೀಪ್ ಸರ್, ಬಿಗ್ ಬಾಸ್ ಶೋಗೆ ಬರ್ತೀನಿ, ಒಂದು ಅವಕಾಶ ಕೊಡಿ ಎಂದು ಅಂಗಲಾಚೆ ಬೇಡಿಕೊಂಡ ಹುಚ್ಚ ವೆಂಕಟ್. ಬಿಗ್ ಬಾಸ್ ವೀಕ್ಷಕರು ಈ ಹೆಸರು ಕೇಳಿದೊಡನೆ ಒಂದು ಕ್ಷಣ ಹುಬ್ಬೇರಿಸುವುದು ಖಚಿತ. ಸ್ಯಾಂಡಲ್ವುಡ್ನಲ್ಲಿ ನಟ, ನಿರ್ದೇಶಕ, ನಿರೂಪಕ, ಗಾಯಕ ಎಲ್ಲವೂ ಆಗಿರುವ ಹುಚ್ಚ ವೆಂಕಟ್ ಬಿಗ್ ಬಾಸ್ ಕನ್ನಡ ಸೀಸನ್ 3 ಸ್ಪರ್ಧಿಯಾಗಿದ್ದರು. ಆದರೆ ಶೋನಲ್ಲಿ ಸಹ ಸ್ಪರ್ಧೆ ಮೇಲೆ ಕೈಮಾಡಿ ಅಲ್ಲಿಂದ ಹೊರಬಂದಿದ್ದರು. ಇದೀಗ ಅವರಿಗೆ ಪುನಃ ಬಿಗ್ ಬಾಸ್ ಮನೆಗೆ ಬರುವ ಬಯಕೆ ಉಂಟಾಗಿದೆ. ಅದಕ್ಕಾಗಿ ಅವರು ಒಂದು ವಿಡಿಯೋ ಮಾಡಿ ಅದನ್ನು ಹಂಚಿಕೊಂಡಿದ್ದಾರೆ. ಕಿಚ್ಚ ಸುದೀಪ್ ಸಾರಥ್ಯದಲ್ಲಿ ಬಿಗ್ ಬಾಸ್ ಕನ್ನಡ 11 ತಯಾರಿ ಆರಂಭವಾಗಿದೆ. ಇದೇ ಸೆಪ್ಟೆಂಬರ್ 29 ಬಿಗ್ ಬಾಸ್ ಆರಂಭವಾಗಲಿದ್ದು, ಈ ಬಾರಿ ಸ್ವರ್ಗ ಮತ್ತು ನರಕ ಎಂಬ ಕಾನ್ಸೆಪ್ಟ್ ಮೇಲೆ ಶೋ ನಡೆಯಲಿದೆ. ಈ ಮಧ್ಯೆ ಪುನಃ ಬಿಗ್ ಬಾಸ್ ಮನೆಗೆ ಹೋಗುವ ಆಸೆ ಹುಚ್ಚ ವೆಂಕಟ್ಗೆ ಹುಟ್ಟಿಕೊಂಡಿದೆ. ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ನನಗೆ ಒಂದು ಅವಕಾಶ ಕೊಡಿ, ಅವಕಾಶ ಕೊಡಿ ಎಂದು ಹುಚ್ಚ ವೆಂಕಟ್ ಅವಲತ್ತುಕೊಂಡಿದ್ದಾರೆ. ಹುಚ್ಚ ವೆಂಕಟ್ ಅವರು ಈ ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ. ಕಲರ್ಸ್ ಕನ್ನಡ ಅವ್ರಿಗೆ, ದಿಸ್ ಇಸ್ ದ ಕಲರ್ಸ್ ಕನ್ನಡ. ಇದು ಸುದೀಪ್ ಅವ್ರು ಕೂಡ, ಇದು ನನಗೊಂದು ಅವಕಾಶ ಕೊಡಿ ಬಿಗ್ ಬಾಸ್ ಮತ್ತೆ ಬರೋಕ್ಕೆ. ಖಂಡಿತ ನಾನು ಅದು ಉಳ್ಕೊತೀನಿ, ಯಾವುದೇ ಥರ ಗಲಾಟೆ ಮಾಡಲ್ಲ, ನಾನು ಎಲ್ಲ ಟಾಸ್ಕ್ಗಳು ಮಾಡ್ತೀನಿ. ನನಗೊಂದು ಅವಕಾಶ ಕೊಡಿ ಬಿಗ್ ಬಾಸ್ ಬರೋಕ್ಕೆ. ಒಂದು ದಿನಕ್ಕೆ ಕರೆದು ನಾನು ಬರ್ತೀನಿ, ಒಂದು ವಾರ ಕರೆದು ಬರ್ತೀನಿ, ಅಥವಾ ಫುಲ್ ಇರೋದಕ್ಕೆ ಕರೆದು ನಾನು ಬರ್ತೀನಿ, ಅಥವಾ ನೀವು ಫಿನಾಲೆಗೆ ಕರೆದು ನಾನು ಬರ್ತೀನಿ, ಒಟ್ಟಾಗಿ ನಾನು ಕರೀರಿ. ಯಾಕಂದರೆ ಎಲ್ಲರೂ ಈಗ ನನ್ನ ಬಿಗ್ ಬಾಸ್ ಹುಚ್ಚ ವೆಂಕಟ್, ಬಿಗ್ ಬಾಸ್ ಹುಚ್ಚ ವೆಂಕಟ್ ಅಂತ ಇರ್ತಾರೆ. ಈ ಬಿಗ್ ಬಾಸ್ ಬಂದಿದ್ದ ಟೈಮಲ್ಲಿ ಎಲ್ಲ ನನ್ನ ನೀವು ಹೋಗಲ್ವ ನೀವು ಹೋಗಲ್ಲ ಅಂತಾರೆ. ನನಗೆ ಒಂದು ಅವಕಾಶ ಕೊಡಿ, ನಾನು ಯಾವುದೇ ಥರ ಗಲಾಟೆ ಮಾಡಲ್ಲ. ಸುದೀಪ್ ಅವರ ಇದು ರಿಕ್ವೆಸ್ಟು, ಒಂದು ಅವಕಾಶ ನಿಮ್ಮ ಮನಸ್ಸು ಮಾಡಿದ್ರೆ ಆಗುತ್ತೆ, ಒಂದು ಅವಕಾಶ ಕೊಡಿ ಅಂತ ಹೇಳ್ತಾ ಬಾಯ್ ಫುಲ್ಲು ಫೈಟಿಂಗ್ ಅಂತ ಫೈಟಿಂಗ್ ಸರ್ ಹುಚ್ಚ ವೆಂಕಟ್. ಒಂದು ಅವಕಾಶ, ಒಂದು ದಿನ ಆಗಲಿ, ಒಂದು ವಾರ ಆಗಲಿ, ಅಥವಾ ಫುಲ್ ಆಗಲಿ, ಅಥವಾ ಫಿನಾಲೆ ಕರೀರಿ ಅಂತ ಹೇಳ್ತಾ ಬಾಯ್ ಫುಲ್ಲು ಫೈಟಿಂಗ್ ಅಂತ ಫೈಟಿಂಗ್ ಸರ್ ಹುಚ್ಚ ವೆಂಕಟ್. ಇದು ಒಂದು ರಿಕ್ವೆಸ್ಟ್. ಈ ಮೆಸೇಜ್ ಕಲರ್ಸ್ ಕನ್ನಡದವರಿಗೆ ಮತ್ತು ಕಿಚ್ಚ ಸುದೀಪ್ ಅವರಿಗೂ ಕೂಡ. ಮತ್ತೆ ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ನನಗೆ ಒಂದು ಅವಕಾಶವನ್ನು ನೀಡಿ, ಖಂಡಿತ ನಾನು ಯಾವುದೇ ತರಹದ ಗಲಾಟೆ ಮಾಡುವುದಿಲ್ಲ, ಎಲ್ಲ ಟಾಸ್ಕ್ಗಳನ್ನು ಮಾಡುತ್ತೇನೆ, ಪ್ಲೀಸ್ ನನಗೆ ಅವಕಾಶ ಕೊಡಿ. ಒಂದು ದಿನಕ್ಕೆ ಕರೆದರೂ ನಾನು ಬರುತ್ತೇನೆ, ಅಥವಾ ಒಂದು ವಾರ ಅಥವಾ ಇಡೀ ಸೀಸನ್ ಇರಬೇಕು ಎಂದರೂ ನಾನು ರೆಡಿ ಇದ್ದೇನೆ. ಕೊನೆಗೆ ಫಿನಾಲೆಗೆ ಕರೆದರೂ ಕೂಡ ನಾನು ಬರುತ್ತೇನೆ, ಒಟ್ಟಿನಲ್ಲಿ ನನ್ನನ್ನು ಕರೆಯಿರಿ ಎಂದು ಹುಚ್ಚ ವೆಂಕಟ್ ಮನವಿ ಮಾಡಿಕೊಂಡಿದ್ದಾರೆ. ಕಿಚ್ಚ ಸುದೀಪ್ ಅವರಿಗೆ ಹುಚ್ಚ ವೆಂಕಟ್ ಅವರು ಏನೆಂದು ಮನವಿ ಮಾಡಿಕೊಂಡಿದ್ದಾರೆ ಅಂತ ನೋಡೋಣ. ಎಲ್ಲರೂ ನನ್ನನ್ನು ಬಿಗ್ ಬಾಸ್ ಹುಚ್ಚ ವೆಂಕಟ, ಬಿಗ್ ಬಾಸ್ ಹುಚ್ಚ ವೆಂಕಟ ಎಂದು ಕರೆಯುತ್ತಾರೆ. ಬಿಗ್ ಬಾಸ್ ಶುರುವಾಗುವ ಟೈಮ್ಗೆ ನೀವು ಬಿಗ್ ಬಾಸ್ ಶೋಗೆ ಹೋಗಲ್ವಾ, ನೀವು ಬಿಗ್ ಬಾಸ್ ಶೋಗೆ ಹೋಗಲ್ವಾ ಎಂದು ಕೇಳ್ತಾರೆ. ಸುದೀಪ್ ಅವರೇ, ಇದು ನನ್ನ ಮನವಿ, ಪ್ಲೀಸ್ ಬಂದು ನನಗೆ ಅವಕಾಶ ನೀಡಿ, ನೀವು ಮನಸ್ಸು ಮಾಡಿದರೆ ಇದು ಖಂಡಿತ ಸಾಧ್ಯ ಎಂದು ಹುಚ್ಚ ವೆಂಕಟ್ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ. ಅದೀಗ ಸೋಷಿಯಲ್ ಮೀಡಿಯಾದಲ್ಲೂ ಹರಿದಾಡುತ್ತಿದೆ. ಒಳ್ಳೆ ಹುಡುಗ ಪ್ರಥಮ್, ಬಿಗ್ ಬಾಸ್ ಸೀಸನ್ 4 ವಿನ್ನರ್ ಪ್ರಥಮ್ ಅವರ ಮೇಲೆ ಹುಚ್ಚ ವೆಂಕಟ್ ಅವರು ಹಲ್ಲೆ ಮಾಡಿದ್ದರು. ಅಂದಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ 3 ಹಲ್ಲೆ ಮಾಡಿದ್ದ ಕಾರಣಕ್ಕೆ ಹುಚ್ಚ ವೆಂಕಟ್ ಶೋನಿಂದ ಆಚೆ ಬಂದಿದ್ದರು. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 4 ಅವರನ್ನು ಮನೆಯೊಳಗೆ ಕಳುಹಿಸಲಾಗಿತ್ತು, ಜೊತೆಗೆ ಬೌನ್ಸರ್ಗಳು ಕೂಡ ಇದ್ದರು. ಆಗಲೂ ಅಲ್ಲಿದ್ದ ಪ್ರಥಮ್ ಮೇಲೆ ಹಲ್ಲೆ ಮಾಡಿದರು ಹುಚ್ಚ ವೆಂಕಟ್. ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್. ಇನ್ನಷ್ಟು ಅಪ್ಡೇಟ್ನೊಂದಿಗೆ ಸಿಗೋಣ, ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.